ಏನು ಮಾಡಬೇಕು ನೋಡಾಡೋದು ಕಾದು ನೋಡೋದು. ಯಡಿಯೂರಪ್ಪರು ವಿಡಿಯೋ ಬಿಡುಗಡೆ ಅದು ಈಗಾಗಲೇ ನೋಡ್ತಾ ಇದ್ದೀವಿ ಅಲ್ಲ ಸರ್, ವಿಡಿಯೋ ಬರ್ತದೆ ಸರ್, ಸುಮಾರು ದಿನಗಳಿಂದ ನೋಡ್ತಾ ಇದ್ದೀವಿ. ಯಡಿಯೂರಪ್ಪನವ್ರಿಗೆ ಅಲ್ಲಿ ಕ್ಷೇಮ ಇಲ್ಲ ಪಕ್ಷದಲ್ಲಿ. ಅನಿವಾರ್ಯ ಕಾರಣ ಅದ ಸುಮ್ಮನೆ ಒಂದು ತಿಂಗಳು ಎರಡು ತಿಂಗಳು ಗ್ರೇಸ್ ಪಿರಿಯಡ್ ಅಂತ ಕೊಟ್ಟಿದ್ದಾರೆ, ಅದು ಡಿಸೆಂಬರ್ವರೆಗೆ ಮುಂದುವರಿತದೆ. ಅದಾದ ನಂತರ ಬಹುಶಃ ಈಗಾಗಲೇ ಅವರಿಗೆ ಇಂಟಿಮೇಟ್ ಮಾಡಿದ್ದಾರೆ ಅಂತೆ ಯಡಿಯೂರಪ್ಪನವ್ರಿಗೆ. ಯಡಿಯೂರಪ್ಪನವರೇ, ನೀವು ಡಿಸೆಂಬರ್ಗೆ ಜಾಗ ಖಾಲಿ ಮಾಡಿರಿ, ಗೌರವಯುತವಾಗಿ ನಿಮ್ಮನ್ನು ಕೇರಳದ್ದು ಗವರ್ನರ್ ಮಾಡ್ತೀವಿ, ನಿಮ್ಮ ಮಗ ವಿಜಯೇಂದ್ರಗ ಎಮ್ ಎಲ್ ಸಿ ಮಾಡಿ ಮಂತ್ರಿ ಮಾಡ್ತೀವಿ ಅಂತ ಇವತ್ತು ಆಶ್ವಾಸನೆ ಕೊಟ್ಟಿದ್ದಾರೆ. ಹೆಚ್ಚು ಕಡಿಮೆ ಏನಪ್ಪ ಅಂತಂದರೆ ಅವರಿಗೆ ಅಂದರೆ ಯಡಿಯೂರಪ್ಪ ಡಿಸೆಂಬರ್ ತಿಂಗಳಲ್ಲಿ ನಾವು ಗವರ್ನರ್ ಆಗಿ ನೋಡ್ಬೋದು ಸರ್. ಅದನ್ನು ಅವ್ರು ಹೇಳಿದ್ದೇಳ ಸರ್, ನಾನೇ ಯಾರು ಹೇಳು ಅಂದ್ರೆ ಯಾರಾಗ್ಬೋದು ಸರ್ ಹಂಗಂತಂದ್ರೆ ನಿಮ್ಮ ಮಾಹಿತಿ ಪ್ರಕಾರ? ಇಲ್ಲ ನನಗೆ ಈ ಹಂತದಲ್ಲಿ ನನಗೆ ಯಾವುದೂ ಅದ್ರ ಬಗ್ಗೆ ಇರ್ಬೋದು. ಅಲ್ಲ ಸರ್, ವಿಧಾನಸೌಧದಲ್ಲಿದ್ದಿದ್ದಿಲ್ಲ ಅವರು ಅಷ್ಟು ಗಟ್ಟಿ ನಾಯಕತ್ವವನ್ನು ಆಗ ಹೊಂದಿದ್ದಿಲ್ಲ. ಆ ಗಟ್ಟಿ ನಾಯಕತ್ವವನ್ನು ಹೊಂದಲಿಕ್ಕೆ ಅದಕ್ಕೆ ದೇವೇಗೌಡರು ಆಶೀರ್ವಾದನೇ ಕಾರಣ. ದೇವೇಗೌಡರನ್ನ ಅವರು ಕಟ್ಟಿ ಬೆಳೆಸಿದರು. ದೇವೇಗೌಡರನ್ನ ಯಾರ್ಯಾರನ್ನ ಕಟ್ಟಿ ಬೆಳೆಸಿ ಇವತ್ತು ರಾಜ್ಯದಲ್ಲಿ ರಾಷ್ಟ್ರದಲ್ಲಿ ನಾಯಕರನ್ನಾಗಿ ಮಾಡ್ಯಾರ, ಎಲ್ಲ ನಾಯಕರು ಉಂಡು ತಿಂದು ಕೊಂಡು ಎಲ್ಲ ಹೋಗಿರೋ ಹೊರತಾಗಿ ದೇವೇಗೌಡರಿಗೆ ಆ ಪರಿಸ್ಥಿತಿ ಯಾರು ತಂದರೂ ಅದರಲ್ಲಿ ಏನಪ್ಪ ಅಂದ್ರೆ ಮುಂದುವರಿದ ಭಾಗ ಸಿದ್ದರಾಮಯ್ಯಂದು. ಅಂದರೆ ಸಿದ್ದರಾಮಯ್ಯನವರು ಏನಪ್ಪ ಅಂತಂದರೆ ಬಹಳ ಮಹತ್ವಾಕಾಂಕ್ಷೆ ಉಳ್ಳವರು. ಇವತ್ತು ವಲಸಿಗರಾಗಿ ಅಂಥ ದೊಡ್ಡ ರಾಷ್ಟ್ರೀಯ ಪಕ್ಷಕ್ಕೆ ಹೋದವರು ತಕ್ಷಣ ವಿರೋಧ ಪಕ್ಷ ನಾಯಕರಾದರು, ಅದಾದ ನಂತರ ತಕ್ಷಣ ಮುಖ್ಯಮಂತ್ರಿಗಳಾದರು, ಅದಾದ ನಂತರ ಸೋತರು, ಸೋತ ನಂತರ ಮತ್ತೆ ಮುಖ್ಯಮಂತ್ರಿ ಆಗ್ತಕ್ಕಂಥ ಕನಸು ಏನಪ್ಪಾದ್ರು ಕಂಡಿದ್ದಾರೆ. ಆದರೆ ಅವ್ರ ಪಕ್ಷದಲ್ಲಿ ಎಷ್ಟೋ ಅಸಮಾಧಾನ ಇದೆ ಅಂತಕ್ಕಂಬುದು ನಾವು ನೀವೆಲ್ಲ ನಾವು ದಿನ ಈಗ ಅಸಮಾಧಾನ ನೋಡ್ತೀವಿ. ಅಸಮಾಧಾನ ಅವರಿಗೆ ಈ ರಾಜ್ಯದಲ್ಲಿ ಕಾಂಗ್ರೆಸ್ನಿಂದ ಯಾರಾದರೂ ಏನಾದರೂ ಆಗಬೇಕಾಗಿತ್ತು ಅಂತಂದರೆ ಅದು ಸಮರ್ಥ ಇದ್ದವ ನಾನು ಒಬ್ಬತ್ತನೇ, ನಾನೇ ಮುಖ್ಯಮಂತ್ರಿ ಆಗಬೇಕು, ಇನ್ನೊಬ್ಬರು ಮುಖ್ಯಮಂತ್ರಿ ಆಗ್ತಕ್ಕಂಥದ್ದಾಗಲಿ, ವಿರೋಧ ಪಕ್ಷದ ನಾಯಕರಾಗ್ತಕ್ಕಂಥದ್ದಾಗಲಿ, ಅವ್ರಿಗೆ ಸಮಾಧಾನ ಇಲ್ಲ. ಆ ಸಮಾಧಾನ ಇಲ್ಲದ್ದೇ ಇವತ್ತಿನ ಹಿರಿಯ ನಾಯಕರಿಗೆ ಅಸಮಾಧಾನ ತಂದಿದೆ. ಇವತ್ತಿನ ಜನಾರ್ದನ್ ಪೂಜಾರಿ ಅವರು ಹೇಳಿದ್ದಾರೆ, ನೀವು ಕೇಳಿರ್ಬೇಕು ಬಹುಶಃ. ಏನೂ ಇಲ್ಲ, ಸಿದ್ದರಾಮಯ್ಯವರು ಪಣ ತೊಟ್ಟು ಆಣಿವಾಣಿ ಏನಪ್ಪ ಇದಕ್ಕೆ ಕಾಂಗ್ರೆಸ್ಸಿಗೆ ಬಂದಿದ್ದಾರೆ, ಈ ಕಾಂಗ್ರೆಸ್ ಪಕ್ಷನ ಮುಗಿಸೇ ಹೋಗ್ಬೇಕಂತ ತಿಳ್ಕೊಂಡಿದ್ದಾರೆ, ಆ ಕೆಲಸ ಅವ್ರು ಮಾಡೇ ಹೋಗ್ತಾರೆ ಅಂತ ತಿಳ್ಕೊಂಡು ಆತ್ಮವಿಶ್ವಾಸದಿಂದ ಒಬ್ಬ ಹಿರಿಯ ನಾಯಕ ಕಾಂಗ್ರೆಸ್ಸಿನ ಬಂಟ ಜನಾರ್ದನ್ ಪೂಜಾರಿ ಅವರು ಹೇಳಬೇಕಾಗಿತ್ತು ಅಂತಂದರೆ ಕಾಂಗ್ರೆಸ್ಸು ಯಾವ ನಿಟ್ಟಿನ ಕಡೆ ಸಾಗ್ತಾ ಇದೆ, ಯಾವ ದಿಕ್ಕಿನ ಕಡೆ ಸಾಗ್ತಾ ಇದೆ, ಕಾಂಗ್ರೆಸ್ಸಿನ ಪರಿಸ್ಥಿತಿ ಏನಾಗಿದೆ ಅಂತಕ್ಕಂಥದ್ದನ್ನು ನಾವು ಊಹಿಸ್ಕೊಳ್ಬೇಕು. ಅಂದ್ರೆ ಸಿದ್ದರಾಮಯ್ಯವ್ರು ಕಾಂಗ್ರೆಸ್ ಹರಿಪ್ರಸಾದ್ ಹೇಳ್ತಾರ ನೀವು? ಅಲ್ಲ ಸರ್, ಅವ್ರ ಹೇಳಿಕೆ ಆದಷ್ಟು ನೀವೇನು ಹೇಳ್ತೀರ ಸರ್, ಅಂದ್ರೆ ಕಾಂಗ್ರೆಸ್ ನಿರ್ಣಯ ಮಾಡಿ ಹೋಗ್ತಾರ ಅಂತ ಹೇಳ್ತಾರ ಸರ್? ನಿರ್ಣಯ ಮಾಡಿ ಹೋಗ್ತಾರ ಅಂತ ಅವ್ರು ಹೇಳ್ತಾರ? ಅಲ್ಲ ಸರ್, ನೀವು ಏನು ಹೇಳ್ತೀರ ಸರ್? ನಾನು ನನ್ನ ವೈಯಕ್ತಿಕ ನನಗೆ ಈ ಹಂತದಲ್ಲಿ ನನಗೆ ಕೇಳ್ಬಿಟ್ರೆ, ನಾನು ಒಬ್ಬ ಪಕ್ಷವನ್ನು ಪ್ರತಿನಿಧಿಸ್ತೀನಿ ನಾನು. ಈಗ ಮುಂದೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಅವರು ಗುಣಗಳು, ಅವರ ನಡವಳಿಕೆ, ಅವ್ರದ್ದು ಏನು ರೀತ್ಯಾಚಾರ ಇದೆ ಅದು ಗೊತ್ತಾಗ್ತದೆ. ಗೊತ್ತಾಗ್ತದೆ ಜನರು ಅದೇ ಪಕ್ಷದಲ್ಲೇ ಭಾಳಷ್ಟು ಜನ ಅಸಮಾಧಾನ ಇದ್ದಾರೆ. ಅದು ಯಾವ ರೀತಿ ಅಂತ ಬಂದು ಪಕ್ಷನ ಸಂಘಟನೆ ಮಾಡಿ ತೆಗೆದುಕೊಂಡು ಹೋಗ್ತಾರೋ ಗೊತ್ತಿಲ್ಲ. ಇವತ್ತು ಮೇಲಿನಲ್ಲಿ ಇರ್ತಕ್ಕಂಥ ಹೈಕಮಾಂಡ್ ಕಾಂಗ್ರೆಸ್ಸಿನ ಹೈಕಮಾಂಡ್ ಆದರೂ ಕೂಡ ಇದೊಂದು ಕಾಂಗ್ರೆಸ್ಸು ಸೌತು ದಕ್ಷಿಣ ಭಾರತದಲ್ಲಿ ಕರ್ನಾಟಕದಲ್ಲಿ ಇದೆ, ಅದು ಕಳ್ಕೊಬೋದು ಬೇಡ ಅಂತ ತಿಳ್ಕೊಂಡು ಇವರಿಗೆ ಸ್ವಲ್ಪ ಏನಪ್ಪ ಅಂದ್ರೆ ಸಲಿಗೆಯಿಂದ ನೋಡ್ತಾ ಇದ್ದಾರೆ. ಆ ಸಲಿಗೆಯನ್ನ ಬಹುಶಃ ಏನಪ್ಪ ಅಂದ್ರೆ ಸದುಪಯೋಗ ಮಾಡ್ಕೊಂತವ್ರು ಸಿದ್ದರಾಮಯ್ಯನವರು, ದುರುಪಯೋಗ ಮಾಡ್ಕೊಂತವ್ರು ಕಾದು ನೋಡ್ಬೋದು. ಈ ಉಪಚುನಾವಣೆಯಲ್ಲಿ ನಾವು ಈಗ ಎಲೆಕ್ಷನ್ನೇ ಆಗ್ತದೆ ಅಂತ ತಿಳ್ಕೊಂಡು ನೀವು ನಾವು ಯಾಕೆ ತಿಳ್ಕೊಂತೀರಿ? ಇದು ನಾಳೆ ಬರ್ತಕ್ಕಂಥ ಫಲಿತಾಂಶ ಏನು ಸುಪ್ರೀಂ ಕೋರ್ಟ್